ಹಾಗಾದ್ರೆ ಮೇ ಮೂರರ ಬಳಿಕವೂ ರೈಲು ಓಡಾಟ ಇರುತ್ತಾ ಇರಲ್ವಾ? ಮೇ ಮೂರರ ಬಳಿಕವೂ ರೈಲು ವಾಹನಗಳ ಓಡಾಟ ಇರಲ್ವಾ? ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರಕ್ಕೆ ಮಹತ್ವದ ಶಿಫಾರಸು ಮಾಡಲಾಗಿದೆ. ಮೇ ಮೂರರ ಬಳಿಕ ದೇಶೀಯ ವಿಮಾನಗಳ ಹಾರಾಟಕ್ಕೆ ಅನುಮತಿ ಸಿಗುವಂತಹ ನಿರೀಕ್ಷೆ ಕೂಡ ಕಂಡು ಬರ್ತಾ ಇದೆ. ಮೇ ಮೂರರ ಬಳಿಕ ದೇಶೀಯ ವಿಮಾನಗಳ ಹಾರಾಟಕ್ಕೆ ಅನುಮತಿ ಸಾಧ್ಯತೆ ಅನ್ನುವಂತ ಮಾಹಿತಿ. ಆದರೆ ರಾಜ್ಯಗಳ ನಡುವೆ ರೈಲು ವಾಹನಗಳ ಓಡಾಟ ಅನುಮಾನ ಅಂತ ಹೇಳಲಾಗ್ತಾ ಇದೆ. ಸರ್ಕಾರಿ ಖಾಸಗಿ ಬಸ್ ಕಾರು ಕ್ಯಾಬ್ಗಳ ಓಡಾಟ ಇಲ್ವಾ? ಹಾಗಾದ್ರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದ ಸಭೆಯಲ್ಲಿ ಸಮಾಲೋಚನೆಯನ್ನು ನಡೆಸಲಾಗಿದೆ. ಈ ಕುರಿತಂತೆ ದೇಶೀಯ ವಿಮಾನಗಳ ಹಾರಾಟದಿಂದ ಆತಂಕ ಇಲ್ಲ ಎಂಬ ಸಮ್ಮತಿ ಸಿಗ್ತಾ ಇದೆ. ಆದರೆ ಅಂತಾರಾಜ್ಯ ವಾಹನಗಳ ಓಡಾಟ ಸದ್ಯಕ್ಕೆ ಬೇಡ ಅಂತ ಹೇಳಲಾಗ್ತಾ ಇದೆ. ಕೊರೋನಾ ಕುರಿತ ಸಚಿವರ ಉನ್ನತ ಮಟ್ಟದ ಸಮಿತಿಯಿಂದ ಶಿಫಾರಸು ಮಾಡಲಾಗಿದೆ. ಆದರೆ ವಿಮಾನಯಾನ ಕೇಂದ್ರ ಗೃಹ ಸಚಿವಾಲಯದಿಂದಲೇ ಅಂತಿಮ ನಿರ್ಧಾರ ಪ್ರಕಟಗೊಳ್ಬೇಕು. ಮೇ ಮೂರರ ಬಳಿಕವೂ ರೈಲು ವಾಹನಗಳ ಓಡಾಟ ಇರಲ್ವಾ ಅನ್ನೋದೇ ತುಂಬಾ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಯಾಕಂದ್ರೆ ತುಂಬಾ ಜನ ಅಲ್ಲಲ್ಲೇ ಉಳಿದುಕೊಂಡಿದ್ದಾರೆ, ತಮ್ಮ ಊರಿಗೂ ಕೂಡ ಹೋಗಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಅಲ್ಲಲ್ಲೇ ಸ್ಟ್ರಕ್ ಆಗ್ಬಿಟ್ಟಿದ್ದಾರೆ. ಅವರು ಹೋಗೋದಕ್ಕೆ ವಾಹನಗಳ ಓಡಾಟ ಇರುತ್ತಾ ಅಂತ ಚಿಂತೆಯನ್ನ ನಡೆಸ್ತಾ ಇದ್ದಾರೆ.